ಫ್ರೆಂಡ್ಸ್, ಇವತ್ತು ನಾನು ನಿಮ್ಮೆಲ್ಲರಿಗೂ ಭಾಳ ಸಿಂಪಲ್ ಆಗಿ ಅಕ್ಕಿ ರೊಟ್ಟಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನನ್ನ ಹೆಚ್ಚಿನ ರೆಸಿಪೀಸಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಇವಾಗ ಹೇಗೆ ಮಾಡೋದು ಅಂತ ನೋಡೋಣ. ಇಲ್ಲಿ ನಾನು ಪಾತ್ರೆಗೆ ಒಂದು ಬೌಲಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ, ಮತ್ತು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಉಪ್ಪು. ಚೆನ್ನಾಗಿ ನೀರು ಕುದಿಯೋಕೆ ಬಿಡಬೇಕು. ನೋಡಿ, ಇವಾಗ ಚೆನ್ನಾಗಿ ನೀರು ಕುದಿತಾ ಇದೆ. ಇದಕ್ಕೆ ನಾನು ಒಂದು ಬೌಲಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ತಾ ಇದ್ದೀನಿ. ಒಂದು ಬೌಲ್ ನೀರಿಗೆ ಒಂದು ಬೌಲಷ್ಟು ಅಕ್ಕಿ ಹಿಟ್ಟು, ಇದೇ ರೀತಿ ಪ್ರಮಾಣ ತೊಗೋಬೇಕು. ಇವಾಗ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ಉದುರುದ್ರಾಗಿದ್ದರೂ ಪರವಾಗಿಲ್ಲ, ನೀರೇನು ಹಾಕೋದು ಬೇಡ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಸಾಕಾಗುತ್ತೆ. ನೋಡಿ, ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದೆ. ನೆಕ್ಸ್ಟ್ ಇದಕ್ಕೆ ನಾನು ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ತಾ ಇದ್ದೀನಿ, ಮತ್ತು ಒಂದು ಬೌಲಷ್ಟು ಸಬ್ಬಸಿಗೆ ಸೊಪ್ಪನ್ನ ಕಟ್ ಮಾಡಿಟ್ಕೊಂಡಿರೋದು ಹಾಕ್ತಾ ಇದ್ದೀನಿ, ಮತ್ತು ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣ ಕಟ್ ಮಾಡಿಟ್ಕೊಂಡಿರೋದು ಹಾಕ್ತಾ ಇದ್ದೀನಿ, 4-5 ಹಸಿಮೆಣಸಿನ್ಕಾಯಿ, ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾ ಇದ್ದೀನಿ. ಹಾಕಿಬಿಟ್ಟು ಇವಾಗ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ಉಪ್ಪು ಮೊದಲಿಗೆನೆ ಹಾಕಿರೋದ್ರಿಂದ ನಾನು ಮತ್ತೆ ಹಾಕ್ತಾ ಇಲ್ಲ. ನೀವು ನಿಮ್ಮ ಟೇಸ್ಟ್ ಪ್ರಕಾರ ಉಪ್ಪು ಬೇಕಂದರೆ ಹಾಕ್ಕೋಬೋದು. ಹಾಕ್ಕೊಂಬಿಟ್ಟು ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ರೊಟ್ಟಿ ತಟ್ಟೋಕ್ಕೆ ಯಾವ ರೀತಿ ಕನ್ಸಿಸ್ಟೆನ್ಸಿ ಬೇಕೋ ಆ ರೀತಿ. ನೋಡಿ, ಇವಾಗ ಹಿಟ್ಟನ್ನು ನಾನು ರೆಡಿ ಮಾಡ್ಕೊಂಡಿದ್ದೀನಿ, ಇಷ್ಟಾದರೆ ಸಾಕಾಗುತ್ತೆ. ಇವಾಗ ನಾನು ಒಂದು ಪ್ಲಾಸ್ಟಿಕ್ ಕವರ್ ತೊಗೊಂಡಿದ್ದೀನಿ, ಅದಕ್ಕೆ ಒಂದು ಸ್ವಲ್ಪ ಆಯಿಲ್ ಹಚ್ಚಿಬಿಟ್ಟು ಅದ್ರ ಮೇಲೆ ಒಂದು ಮೀಡಿಯಮ್ ಸೈಜಷ್ಟು ನಾನು ಹಿಟ್ಟನ್ನು ತೊಗೊಂಡ್ಬಿಟ್ಟು ಇವಾಗ ರೊಟ್ಟಿ ತಟ್ತಾ ಇದ್ದೀನಿ. ಭಾಳ ಈಸಿಯಾಗಿ ಬರುತ್ತೆ. ನೋಡಿ, ಈ ಥರ ತಟ್ಟಿದರೆ ಒಂದು ಅಂಗೈ ಆಗಲಿಕ್ಕಿಂತ ದೊಡ್ಡದಷ್ಟು ನಾವು ತಟ್ಕೋಬೇಕು. ನೋಡಿ, ಇವಾಗ ಇದು ರೊಟ್ಟಿ ರೆಡಿಯಾಗಿದೆ, ಇಷ್ಟಾದರೆ ಸಾಕಾಗುತ್ತೆ. ಇವಾಗ ಚೆನ್ನಾಗಿ ಇದನ್ನ ರೋಸ್ಟ್ ಮಾಡ್ಕೊಳ್ಳೋಣ. ಒಂದು ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ, ಹಾಕಿಬಿಟ್ಟು ಎರಡು ಸೈಡು ಚೆನ್ನಾಗಿ ಬೇಯಬೇಕಾಗತ್ತೆ. ಒಂದು 2 ನಿಮಿಷ ಹೈ ಫ್ಲೇಮಲ್ಲಿ ಇಟ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೊಡೋಣ. ಒಂದು ಸ್ವಲ್ಪ ತುಪ್ಪ ಹಚ್ತಾ ಇದ್ದೀನಿ, ಹಚ್ಚಿದರೆ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ. ನೋಡಿ, ಎಷ್ಟು ಸಿಂಪಲ್ ಆಗಿದೆ ಮಾಡೋದು, ಮತ್ತು ಹೆಲ್ದಿಗೂ ಕೂಡ ತುಂಬ ಒಳ್ಳೆಯದು, ಮಾಡೋದು ಕೂಡ ಭಾಳ ಈಸಿ ಆಗಿದೆ. ಒಂದ್ಸತಿ ನೀವು ಕೂಡ ಟ್ರೈ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.